ओके नेक्स्ट मेथड एलिमिनेशन मेथड मेथड नली वन वेरिएबल एक्स अथवा वाई ना एलिमिनेट सो ना नालक स्टेप्स वन एग्जांपल जो ईजी आगते सो फर्स्ट स्टेप मेक द कोएफिशिएंट्स ऑफ वन वेरिएबल इक्वल सो फर्स्ट ट्रिक अकस्मात पॉजिटिव बट इदु पॉजिटिव बट इदु नेगेटिव अल्वा सो अकस्मात एक्स एंड एक्स अथवा वाई एंड वाई वन पॉजिटिव एंड वन नेगेटिव निम्गे तुम्बा ईजी आगते ಈ ನೆಗೆಟಿವ್ ಇದೆ ನೋಡಿ ವೈ ಇಲ್ಲಿ ಪಾಸಿಟಿವ್ ಮತ್ತೆ ಇಲ್ಲಿ ನೆಗೆಟಿವ್ ಸೊ ಆಪೋಸಿಟ್ ಸೈನ್ಸ್ ಸೊ ನಾವು ವೈನ ಚೇಂಜ್ ಮಾಡೋಣ ಹೇಗೆ ಚೇಂಜ್ ಮಾಡೋದು ಇಲ್ಲಿ ನೋಡಿ ಕೋಎಫಿಷಿಯಂಟ್ ಒನ್ ವೈ ಒನ್ ಜಾ ಇದೆ ಇಲ್ಲಿ ಇಲ್ಲಿ ತ್ರೀ ಇದೆ ಸೊ ಏನು ಮಾಡಿ ಇಲ್ಲಿ ಮೇಕ್ ಕೋಎಫಿಷಿಯಂಟ್ ಒನ್ ವೇರಿಯಬಲ್ ಈಕ್ವಲ್ ಸೊ ಇದರದ್ದು ಮತ್ತು ಇದರದ್ದು ಕೋಎಫಿಷಿಯಂಟ್ ಈಕ್ವಲ್ ಮಾಡೋಣ ಹೇಗೆ ಮಾಡೋದು ಇದನ್ನು ಇಂಟು ತ್ರೀ ಮಾಡಿದ್ರೆ ಇದು ತ್ರೀ ಆಗತ್ತಲ್ವಾ ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಮತ್ತು ಇದನ್ನು ಇಂಟು ಒನ್ ಹೀಗೆ ಇಟ್ಕೊಳ್ಳೋಣ ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಫಸ್ಟ್ ಈಕ್ವೇಷನ್ ಇಂಟು ತ್ರೀ ಮಾಡಿದಾಗ ತ್ರೀ ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ ಟು ಫಿಫ್ಟೀನ್ ಇದನ್ನು ಹಂಗೆ ಬರೆಯೋಣ ಟೂ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಫೋರ್ ನೆಕ್ಸ್ಟ್ ಏನಿದೆ ಇಲ್ಲಿ ಆ್ಯಡ್ ಆರ್ ಸಪ್ರಾಕ್ಟ್ ಈಕ್ವೇಷನ್ ಸೋ ದಟ್ ಒನ್ ವೇರಿಯಬಲ್ ಇಸ್ ಎಲಿಮಿನೇಟೆಡ್ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ತ್ರೀ ವೈ ಇದೆ ಮತ್ತು ಇಲ್ಲಿ ಮೈನಸ್ ತ್ರೀ ವೈ ಇದೆ ಸೊ ಎರಡನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ ಪ್ಲಸ್ ತ್ರೀ ವೈ ಬಟ್ ಮೈನಸ್ ತ್ರೀ ವೈ ಕ್ಯಾನ್ಸಲ್ ಆಗುತ್ತಲ್ವಾ ಸೊ ಇಲ್ಲಿ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ತ್ರೀ ಎಕ್ಸ್ ಪ್ಲಸ್ ಟೂ ಎಕ್ಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ತ್ರೀ ವೈ ಝೀರೋ ಇಸ್ ಈಕ್ವಲ್ ಟು ಫಿಫ್ಟೀನ್ ಪ್ಲಸ್ ಫೋರ್ ನೈನ್ಟೀನ್ ಅಡಿಷನ್ ಮಾಡಿದ್ರೆ ಇಷ್ಟು ಬಂತು ಓಕೆ ನೆಕ್ಸ್ಟ್ ಏನಿದೆ ಸಾಲ್ವ್ ದ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಒನ್ ವೇರಿಯಬಲ್ ಸೊ ನೋಡಿ ಇಲ್ಲಿ ಫೈವ್ ಎಕ್ಸ್ ಈಕ್ವಲ್ ಟು ನೈನ್ಟೀನ್ ಸೊ ಇಲ್ಲಿಂದ ನಾವು ಎಕ್ಸ್ ವ್ಯಾಲ್ಯೂ ಈಸಿಯಾಗಿ ಕಂಡುಹಿಡಿಬೋದು ಏನು ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು ನೈನ್ಟೀನ್ ಬೈ ಫೈವ್ Next step, substitute the value of variable obtained in step 3 to get the value of second variable. So next step simple. Last method na len madidro same step madbeku. So x is equal to 19 by 5 bantu. En madbeku x value tagondo yadana one equation substitute madre inon variable answer sigutte. So yenu x plus 5 is equal to 5. Idu nam first equation. X value 19 by 5. So instead of x 19 by 5 bariyana. So 19 by 5 ಪ್ಲಸ್ ವೈ ಇಸ್ ಈಕ್ವಲ್ ಟು ಫೈವ್ ಸೊ ಇಲ್ಲಿಂದ ವೈ ವ್ಯಾಲ್ಯೂ ಹೇಗೆ ಸಿಗುತ್ತೆ ಇದನ್ನು ಈ ಕೇಟೌನ್ ಹೋದರೆ ಸೊ ವೈ ಇಸ್ ಈಕ್ವಲ್ ಟು ಫೈವ್ ಮೈನಸ್ ನೈನ್ಟೀನ್ ಬೈ ಫೈವ್ ಎಲ್ ಸಿ ಎಮ್ ಏನು ಫೈವ್ ಅಂದರೆ ಇಟ್ ಫೈವ್ ಬೈ ಒನ್ ಅಲ್ವಾ ಸೊ ಹೇಗೆ ಬರೀತೀರಾ ಇದನ್ನು ವೈ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಬಿಟ್ವೀನ್ ಒನ್ ಆ್ಯಂಡ್ ಫೈವ್ ಏನು ಫೈವೇ ಸೊ ಫೈವ್ ಇಂಟು ಫೈವ್ ಆಗುತ್ತೆ ಅದು ಟ್ವೆಂಟಿ ಫೈವ್ ಮೈನಸ್ ನೈನ್ಟೀನ್ ವಿಚ್ ಇಸ್ ಈಕ್ವಲ್ ಟು ಸಿಕ್ಸ್ ಬೈ ಫೈವ್ ಸಿಕ್ಸ್ ಬೈ ಫೈವ್ನ ಹೇಗೆ ಬರೀಬೋದು ಒನ್ ಒನ್ ಬೈ ಫೈವ್ ಇಷ್ಟಕ್ಕೆ ನಿಲ್ಲಿಸ್ಬೋದು ಅಥವಾ ಹಿಂಗೆ ಬರ್ದಿನೂ ಕರೆಕ್ಟ್ ಸೊ ವೈ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸಿಕ್ಸ್ ಬೈ ಫೈವ್ ಆ್ಯಂಡ್ ಎಕ್ಸ್ ವ್ಯಾಲ್ಯೂ ಈಕ್ವಲ್ಸ್ ನೈನ್ಟೀನ್ ಬೈ ಫೈವ್ ನೇಮ್ ಆನ್ಸರ್ ಅದೇ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸಾಲ್ವ್ ದ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಟು ಗೆಟ್ ವ್ಯಾಲ್ಯೂ ಆಫ್ ಒನ್ ವೇರಿಯಬಲ್ ಸೊ ನೋಡಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ನೈನ್ಟೀನ್ ಬೈ ಫೈವ್ ಬಂತು ಯಾಕಂದರೆ ಇಲ್ಲಿ ಫೈವ್ ಎಕ್ಸ್ ಈಕ್ವಲ್ಸ್ ನೈನ್ಟೀನ್ ಅಕಸ್ಮಾತ್ ಈ ಸ್ಟೆಪ್ನಲ್ಲಿ ನಿಮ್ಗೆ ಯಾವ ವೇರಿಯಬಲ್ಲು ಬರಲ್ಲ ಸಪೋಸ್ ಬೋಟ್ ಎಕ್ಸು ಕ್ಯಾನ್ಸಲ್ ಆಗುತ್ತೆ ಮತ್ ವೈಯು ಕ್ಯಾನ್ಸಲ್ ಆಗುತ್ತೆ ಆವಾಗ ಏನಂತೀರ ನೀವು ಇದಕ್ಕೆ ಇನ್ಫೈನೈಟ್ ಸೊಲ್ಯೂಷನ್ಸ್ ಆಗುತ್ತೆ ಇನ್ಫೈನೈಟ್ ಸೊಲ್ಯೂಷನ್ಸ್ ಸೊ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವು ಕೇಳ್ಕೊಳ್ಬೇಕು ಸೊ ಮತ್ತೆ ಟು ಸಮ್ ಅಪ್ ಫಸ್ಟ್ ಸ್ಟೆಪ್ ಮೇಕ್ ದ ಕೋಎಫಿಷಿಯಂಟ್ ಆಫ್ ಒನ್ ವೇರಿಯಬಲ್ ಈಕ್ವಲ್ ಯಾವ ವೇರಿಯಬಲ್ ಮಾಡೋದು ಅಕಸ್ಮಾತ್ ಒನ್ ವೇರಿಯಬಲ್ದು ಆಪೋಸಿಟ್ ಸೈನ್ ಇದೆ ಅಡನ್ ಮಾಡಿ ಯಾಕಂದರೆ ಆ್ಯಡ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಆ್ಯಡ್ ಆರ್ ಸಪ್ರಾಕ್ಟ್ ಈಕ್ವೇಷನ್ ಸೊ ದಟ್ ಒನ್ ವೇರಿಯಬಲ್ ಎಲಿಮಿನೇಟೆಡ್ ಸೊ ಅಕಸ್ಮಾತ್ ಅಡಿಷನ್ ಆಫ್ ಸಪ್ರಾಕ್ಷನ್ ಮಾಡಿದ್ರೆ ಒನ್ ವೇರಿಯಬಲ್ ಎಲಿಮಿನೇಟ್ ಆಗುತ್ತೆ ಇಲ್ಲಿ ವೈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಸೊ ಬರೀ ಎಕ್ಸ್ ಟರ್ಮ್ ಇಕ್ಕಿರುತ್ತೆ ಸೊ ಸಾಲ್ವ್ ದ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಒನ್ ವೇರಿಯಬಲ್ ಸೊ ನೋಡಿ ಇಲ್ಲಿ ಫೈವ್ ಎಕ್ಸ್ ಈಕ್ವಲ್ಸ್ ನೈನ್ಟೀನ್ ಬಂತಲ್ವಾ ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಬಂತು ನೆಕ್ಸ್ಟ್ ಸ್ಟೆಪ್ ಸುಮ್ಮನೆ ಈ ಎಕ್ಸ್ ವ್ಯಾಲ್ಯೂನ ಯಾರನ್ನ ಒಂದು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈ ವ್ಯಾಲ್ಯೂ ಸಿಗುತ್ತೆ ಸೊ ಇದು ನಿಮ್ಮ ಎಲಿಮಿನೇಷನ್ ಮೆಥಡ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಫಸ್ಟ್ ಕ್ವೆಶನ್ನಲ್ಲಿ ಫೋರ್ತ್ ಸಮ್ ಎಕ್ಸ್ ಪ್ಲಸ್ ಟೂ ಪ್ಲಸ್ ಟೂ ಬೈ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಒನ್ ಮತ್ತು ಎಕ್ಸ್ ಮೈನಸ್ ವೈ ಬೈ ತ್ರೀ ಈಕ್ವಲ್ ಟು ತ್ರೀ ಸೊ ಇಲ್ಲಿ ನೋಡಿ ಮತ್ತೆ ವೈ ಟರ್ಮ್ಗೆ ಪ್ಲಸ್ಸು ಮೈನಸ್ ಇದೆ ಮತ್ತು ಇಲ್ಲಿ ಡಿನಾಮಿನೇಟರು ಸೇಮ್ ಬೈ ತ್ರೀ ಬೈ ತ್ರೀ ಸೊ ಇದನ್ನು ಇಂಟು ಟೂ ಮಾತ್ರ ಎಷ್ಟಾಗುತ್ತೆ ಈ ಟರ್ಮ್ ಮೈನಸ್ ಟೂ ವೈ ಬೈ ತ್ರೀ ಆಗುತ್ತಲ್ವಾ ಸೊ ಈಸಿಯಾಗಿ ಈ ಟರ್ಮ್ ಜೊತೆ ಕ್ಯಾನ್ಸಲ್ ಆಗುತ್ತೆ ಸೊ ಇದನ್ನು ಇಂಟು ಒನ್ ಮತ್ತು ಇದನ್ನು ಇಂಟು ಟೂ ಮಾಡೋಣ ಸೊ ಏನಾಗುತ್ತೆ ಎಕ್ಸ್ ಬೈ ಟೂ ಪ್ಲಸ್ ಟೂ ವೈ ಬೈ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಒನ್ ಈ ಟರ್ಮ್ ಟೂ ಎಕ್ಸ್ ಮೈನಸ್ ಟೂ ವೈ ಬೈ ತ್ರೀ ಇಸ್ ಈಕ್ವಲ್ ಟು ಸಿಕ್ಸ್ ನೆಕ್ಸ್ಟ್ ಏನು ಮಾಡು ಇವೆರಡು ಟರ್ಮ್ನ ಆ್ಯಡ್ ಮಾಡೋಣ
ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಬೈ ಟೂ ಪ್ಲಸ್ ಟೂ ಎಕ್ಸ್. ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಪ್ಲಸ್ಸು ಮತ್ತು ಮೈನಸ್ ಇದು ಈಕ್ವಲ್ ಟು ಮೈನಸ್ ಒನ್ ಪ್ಲಸ್ ಸಿಕ್ಸ್. ನೆಕ್ಸ್ಟ್ ಸ್ಟೆಪ್ ಏನು? ಇದನ್ನು ಸಿಂಪ್ಲಿಫೈ ಮಾಡಬೇಕು. ಹೇಗೆ ಸಿಂಪ್ಲಿಫೈ ಮಾಡೋಣ? ಫಸ್ಟು ಎಲ್ ಸಿ ಎಮ್, ಯಾಕಂದರೆ ಇದು ಬೈ ಒನ್ ಟೆಕ್ನಿಕಲಿ. ಸೊ ಎಲ್ ಸಿ ಎಮ್ ತಗೊಂಡ್ರೆ ಎಲ್ ಸಿ ಎಮ್ ಏನು? ಟೂ. ಸೊ ಟೂ ಎಕ್ಸ್ ಪ್ಲಸ್ ಟೂ ಇಂಟು ಟೂ ಎಕ್ಸ್ ಎಷ್ಟಾಗುತ್ತೆ? ಫೋರ್ ಎಕ್ಸ್ ಇದು ಈಕ್ವಲ್ ಟು ಮೈನಸ್ ಒನ್ ಪ್ಲಸ್ ಸಿಕ್ಸ್ ಎಕ್ಸ್ ಎಷ್ಟಾಗುತ್ತೆ? ಫೈವ್. ಮೈನಸ್ ಒನ್ ಪ್ಲಸ್ ಸಿಕ್ಸ್ ಈಕ್ವಲ್ಸ್ ಫೈವ್. ಸೊ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಎಷ್ಟು? ಫೈವ್ ಎಕ್ಸ್ ಬೈ ಟೂ ಇಸ್ ಈಕ್ವಲ್ ಟು ಫೈವ್. ಈ ಟೂನ ಹಾಕಿ ಅನ್ನೋದ್ರೆ ಏನಾಗುತ್ತೆ? ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಇಂಟು ಟೂ. ಸೊ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಟೆನ್. ಮತ್ತು ಈ ಫೈನ ಹಾಕಿ ಅನ್ನೋದ್ರೆ ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಬೈ ಫೈವ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಟೂ. ಒನ್ ವೇರಿಯೇಬಲ್ ಸಿಕ್ತು. ನೆಕ್ಸ್ಟ್ ಸ್ಟೆಪ್ ಏನು? ಈ ಎಕ್ಸ್ ವ್ಯಾಲ್ಯೂನ ಯಾರನ್ನ ಒಂದು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಫಸ್ಟ್ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ? ಏನಿದೆ ಇದು? ಎಕ್ಸ್ ಬೈ ಟೂ ಪ್ಲಸ್ ಟೂ ವೈ ಬೈ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಒನ್. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು? ಟೂ. ಸೊ ಟೂ ಬೈ ಟೂ ಪ್ಲಸ್ ಟೂ ವೈ ಬೈ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಒನ್. ಟೂ ಬೈ ಟೂ ಏನಾಗುತ್ತೆ? ಒನ್. ಪ್ಲಸ್ ಟೂ ವೈ ಬೈ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಒನ್. ಒನ್ ಹಾಕಿ ಅನ್ನೋದ್ರೆ ಏನಾಗುತ್ತೆ? ಟೂ ವೈ ಬೈ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಒನ್ ಮೈನಸ್ ಒನ್. ಸೊ ಟೂ ವೈ ಬೈ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಟೂ. ಸೊ ಈ ಟೂ ಬೈ ತ್ರೀನ ಹಾಕಿ ಅನ್ನೋದ್ರೆ ಏನಾಗುತ್ತೆ? ವೈ ಇಸ್ ಈಕ್ವಲ್ ಟು ಮೈನಸ್ ಟೂ ಇಂಟು, ನೋಡಿ ಇಲ್ಲಿ ತ್ರೀ ಡಿನಾಮಿನೇಟರ್ನಲ್ಲಿದೆ. ಸೊ ಹಾಕಿ ಅನ್ನೋದ್ರೆ ನ್ಯೂಮರೇಟರ್ನಲ್ಲಿರುತ್ತೆ, ಮತ್ತು ಇದು ನ್ಯೂಮರೇಟರ್ನಲ್ಲಿ ಇಡು ಡಿನಾಮಿನೇಟರ್ ಆಗುತ್ತೆ. ಸೊ ನೋಡಿ, ಫ್ರ್ಯಾಕ್ಷನ್ನ ಆಕ್ರಿಯ ಟ್ರಾನ್ಸ್ಪೋಸ್ ಮಾಡಿದ್ರೆ ಬರೀ ಉಲ್ಟಾ ಮಾಡುತ್ತೆ. ಸೊ ರೆಸಿಪ್ರೋಕಲ್ ಬರೀಬೇಕು. ಸೊ ಟೂ ಮತ್ತು ಟೂ ಕ್ಯಾನ್ಸಲ್ ಆಗುತ್ತೆ, ವೈ ಇಸ್ ಈಕ್ವಲ್ ಟು ಮೈನಸ್ ತ್ರೀ. ಸೊ ಎಕ್ಸ್ ವ್ಯಾಲ್ಯೂ ಟೂ ಮತ್ತು ವೈ ವ್ಯಾಲ್ಯೂ ಮೈನಸ್ ತ್ರೀ, ಇದು ನಿಮ್ಮ ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಎಕ್ಸಸೈಸ್ 3.4 ಸೆಕೆಂಡ್ ಕ್ವೆಶನ್. ಸೆಕೆಂಡ್ ಕ್ವೆಶನ್ ಏನಿರುತ್ತೆ? ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ, ಆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಗೆ ನಾವು ಈಕ್ವೇಷನ್ಸ್ನ ಫಾರ್ಮ್ ಮಾಡಿಬಿಟ್ಟು ಸಾಲ್ವ್ ಮಾಡಬೇಕು. ಸೊ ಇದ್ರಲ್ಲಿ ಥರ್ಡ್ ಸಬ್ ಕ್ವೆಶನ್ ಏನು? ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಅ ಟೂ ಡಿಜಿಟ್ ನಂಬರ್ ಇಸ್ 9. ಆಲ್ಸೋ 9 ಟೈಮ್ಸ್ ದಿಸ್ ನಂಬರ್ ಇಸ್ ಟ್ವೈಸ್ ದ ನಂಬರ್ ಒಬ್ಟೈನ್ ಬೈ ರಿವರ್ಸಿಂಗ್ ದಿ ಆರ್ಡರ್ ಆಫ್ ಡಿಜಿಟ್ಸ್. ಫೈಂಡ್ ದ ನಂಬರ್. ಸೊ ಫಸ್ಟ್ ಏನು, ನಮಗೆ ನಾವು ನಂಬರ್ ಕಂಡುಹಿಡಿಬೇಕು. ಆ ನಂಬರ್ ಏನು? ಎಕ್ಸ್ ವೈ ಅಂತ ತಗೊಳ್ಳೋಣ. ಸೊ ಲೆಟ್ ದ ನಂಬರ್ ಈಕ್ವಲ್ ಟು ಎಕ್ಸ್ ವೈ. ಸೊ ನೋಡಿ ಒಂದು ಕಾನ್ಸೆಪ್ಟ್ ಇಲ್ಲಿ, ಅಕಸ್ಮಾತ್ ನಾವು 24 ತಗೊಂಡ್ರೆ ಈ 24 ಹೇಗೆ ಬರೆಯೋದು? 2 ಇಂಟು 10 ಪ್ಲಸ್ 4 ಅಲ್ವಾ, ಯಾಕಂದರೆ ಇದು 20 ಪ್ಲಸ್ 4 ಆಗುತ್ತೆ. ಸೊ 24 ಎಲ್ಲರಿಗೂ ಗೊತ್ತು, ಇದು ಯೂನಿಟ್ಸ್ ಪ್ಲೇಸ್ ನಂಬರ್ ಮತ್ತು ಇದು ಟೆನ್ಸ್ ಪ್ಲೇಸ್ ನಂಬರ್. ಸೊ ಟೆನ್ಸ್ ಪ್ಲೇಸ್ ನಂಬರ್ನ ಹೇಗೆ ಬರೆಯೋದು? 2 ಇಂಟು 10 ಪ್ಲಸ್ ಯೂನಿಟ್ ನಂಬರ್ ಪ್ಲಸ್ 4. ಸೊ ನಾನು ಹೇಗೆ ಬರೆಯೋದು? ಆ್ಯಕ್ಚುಯಲ್ ನಂಬರು 10 ಇಂಟು ಎಕ್ಸ್ ಪ್ಲಸ್ ವೈ ಆಗತ್ತಲ್ವಾ. ಸೊ ಇದು ನಮ್ಮ ನಂಬರ್. ಸ್ಮಾಲರ್ ಕೇಸ್ ತಗೊಳ್ಳೋಣ, ಯಾಕಂದರೆ ನಾವು ಯಾವಾಗಲೂ ಸ್ಮಾಲರ್ ಕೇಸ್ನಲ್ಲಿ ಬರೆಯೋದು. ಸೊ ಸುಲಭ ಆಗುತ್ತೆ ಸ್ಮಾಲರ್ ಕೇಸ್ನಲ್ಲಿ ತೊಗೊಂಡ್ರೆ. ಸೊ ಸೇಮ್, ಲೆಟ್ ದ ನಂಬರ್ ಬಿ ಎಕ್ಸ್ ವೈ, ಮತ್ತು ಇದನ್ನು ಹೇಗೆ ಬರೆಯೋದು? 10x ಪ್ಲಸ್ ವೈ. ಸೊ ಇದು ನಮ್ಮ ನಂಬರ್. ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ? ಸಮ್ ಆಫ್ ಡಿಜಿಟ್ಸ್ ಆಫ್ ಅ ಟೂ ಡಿಜಿಟ್ ನಂಬರ್ ಇಸ್ 9. ಸೊ ಅರ್ಥ ಏನು? ಫಸ್ಟ್ ಡಿಜಿಟ್ ಎಕ್ಸ್ ಅಲ್ವಾ, ಮತ್ತು ಸೆಕೆಂಡ್ ಡಿಜಿಟ್ ವೈ. ಸೊ ಸಮ್ ಆಫ್ ಡಿಜಿಟ್ಸ್ ಅಂದರೆ ಎಕ್ಸ್ ಪ್ಲಸ್ ವೈ ಆಗುತ್ತೆ. ಸೊ ಏನು ಕೊಟ್ಟಿದ್ದಾರೆ? ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 9. ಸೊ ಇದು ನಮ್ಮ ಫಸ್ಟ್ ಈಕ್ವೇಷನ್. ಮತ್ತೆ ಏನು ಕೊಟ್ಟಿದ್ದಾರೆ? 9 ಟೈಮ್ಸ್ ದಿಸ್ ನಂಬರ್ ಇಸ್ ಟ್ವೈಸ್ ದ ನಂಬರ್ ಒಬ್ಟೈನ್ ಬೈ ರಿವರ್ಸಿಂಗ್ ದಿ ಆರ್ಡರ್ ಆಫ್ ಡಿಜಿಟ್ಸ್. ಸೊ ಫಸ್ಟ್ ಪಾರ್ಟ್ ಏನು? 9 ಟೈಮ್ಸ್ ದಿಸ್ ನಂಬರ್. 9 ಟೈಮ್ಸ್ ದಿಸ್ ನಂಬರ್ ಅಂದರೆ ಏನು? 9 ಇಂಟು ಎಕ್ಸ್ ವೈ ಅಥವಾ 10x ಪ್ಲಸ್ ವೈಯಾ? ಇದು ಬರದೆ ರಾಂಗ್ ಆಗುತ್ತೆ, ಯಾಕಂದರೆ ಇದು ಎಕ್ಸ್ ಇಂಟು ವೈ ಅರ್ಥ ಬರುತ್ತೆ. ಸೊ ಹಿಂಗೆ ಬರೀಬೇಕು 10x ಪ್ಲಸ್ ವೈ. ಸೊ 9 ಇಂಟು 10x ಪ್ಲಸ್ ವೈ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? ಟ್ವೈಸ್ ದ ನಂಬರ್ ಒಬ್ಟೈನ್ ಬೈ ರಿವರ್ಸಿಂಗ್ ದಿ ಆರ್ಡರ್ ಆಫ್ ಡಿಜಿಟ್ಸ್. ಸೊ ಟ್ವೈಸ್ ಅಂದರೆ 2 ಟೈಮ್ಸ್ ಇಂಟು ನಂಬರ್ ಒಬ್ಟೈನ್ ಬೈ ರಿವರ್ಸಿಂಗ್ ದಿ ಆರ್ಡರ್ ಆಫ್ ಡಿಜಿಟ್ಸ್. ರಿವರ್ಸಿಂಗ್ ಅಂದರೆ ಏನು ನೋಡಿ, 24 ರಿವರ್ಸ್ ಎಷ್ಟಾಗುತ್ತೆ? 42. 42 ಹೇಗೆ ಬರೆಯೋದು? 40 ಪ್ಲಸ್ 2 ಅಲ್ವಾ. ಸೊ ಹಂಗಿದೆ 4 ಇಂಟು 10 ಪ್ಲಸ್ 2. ಸೊ ಅಲ್ಲಿ ಏನಾಗುತ್ತೆ? ರಿವರ್ಸ್ ಅಂದರೆ 10 ಟೈಮ್ಸ್ ವೈ, 10 ವೈ ಪ್ಲಸ್ ಎಕ್ಸ್. ಸೊ ನೋಡಿ, ಈ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್, ಇದು ಅರ್ಥ ಮಾಡ್ಕೊಳ್ಳೋದು ಹೇಗೆ ಬರೆಯೋದು ಅಂತ. ಸೊ ಇಷ್ಟು ನಿಮ್ಗೆ ಗೊತ್ತಿದ್ರೆ ತುಂಬ ಸುಲಭ ಆಗುತ್ತೆ ಈ ಪ್ರಾಬ್ಲಮ್. ಸೊ ಇದು ನಮ್ಮ ಸೆಕೆಂಡ್ ಈಕ್ವೇಷನ್. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? 9 ಇಂಟು 10 90x ಪ್ಲಸ್ 9y ಇಸ್ ಈಕ್ವಲ್ ಟು 2 ಇಂಟು 10 20y
प्लस टू एक्स. सो एक्स टर्म्स मत वाई टर्म एक डाउन बंद ऐन नईंटी एक्स माइनस टू एक्स प्लस नईन वै माइनस ट्वेंटी वै इज ईक्वल टू जीरो. सो नईंटी एक्स माइनस टू एक्स एस्टू एटी एट एक्स प्लस नईन वै माइनस ट्वेंटी वै एस्टे माइनस इलेवन वै इज ईक्वल टू जीरो. सो निम टू इक्वेशन इल मत सैडल बरियाना ऐन फस्ट इक्वेशन एक्स प्लस वै इज ईक्वल टू नईन मत एटी एट एक्स माइनस इलेवन वै इज ईक्वल टू जीरो. एटी एट एक्स माइनस इलेवन वै इज ईक्वल टू जीरो. सो इली निम्गे टू इक्वेशन बंदिदे एक्स प्लस वै ईक्वल नईन मत एटी एट एक्स माइनस इलेवन वै ईक्वल टू जीरो. सो इदन्ना नीव एलिमिनेशन मेथड यूज ट्राई माडि सॉल्व माडक्के ओके नाव ट्राई माडोण ईग. सो इदु नम्म फस्ट इक्वेशन मत इदु नम्म सेकेंड इक्वेशन वै टर्म मत्ते नोडि वै टर्म इल्लि पॉजिटिव मत्ते इल्लि नेगेटिव बंदिदे. सो एनु माडोदु इदन्न मत्ते इदन्न मैच माडोण हेगे मैच माडोदु इदु इंटू लेवन माड्रे लेवन वै आगुत्ते मत्ते इदु लेवन वै इदे सो इंटू वन माडोण. सो लेवन एक्स प्लस लेवन वै इज ईक्वल टू नईंटी नईन इदन आज इट इज एटी एट एक्स माइनस लेवन वै इज ईक्वल टू जीरो. सो आड माड्रे एनागुत्ते लेवन एक्स प्लस एटी एट एक्स एस्टू नईंटी नईन एक्स इदु कैंसल आगुत्ते याकंद्रे प्लस लेवन वै माइनस लेवन वै ईक्वल जीरो इज ईक्वल टू नईंटी नईन प्लस जीरो एस्टू नईंटी नईन. सो इल्लिंद एक्स सिंपली एक्स इज ईक्वल टू नईंटी नईन डिवाइडेड बै नईंटी नईन इज ईक्वल टू वन. सो एक्स वैल्यू वन बंतु इल्लिंद वै वैल्यू एक्स फाइन माडोदु ई वैल्यून इल सब्स्टिट्यूट माडोण. सो एक्स प्लस वै इज ईक्वल टू नईन अल्वा. सो एक्स वैल्यू इल वन सो वन प्लस वै इज ईक्वल टू नईन. सो वै इज ईक्वल टू नईन माइनस वन विच इज ईक्वल टू एट. सो एक्स वैल्यू वन वै वैल्यू एट ಎಷ್ಟು ಬರೆದ್ರೆ ಸಾಕಾಗಲ್ಲ ಏನು ಕೊಡ್ತಿದ್ರೆ ಇಲ್ಲಿ ಫೈಂಡ್ ಅ ನಂಬರ್. ಸೊ ನಂಬರ್ ಏನು ನಮಗೆ ನಮ್ಮ ನಂಬರ್ ಬೇಕಾಗಿರೋದು ಎಕ್ಸ್ ವೈ. ಸೊ ಫೈನಲ್ ಆನ್ಸರ್ ಏನು ದ ನಂಬರ್ ಇಸ್ ಎಕ್ಸ್ ವ್ಯಾಲ್ಯೂ ಏನು ಒನ್ ಫಾಲೋಡ್ ಬೈ ವೈ ವ್ಯಾಲ್ಯೂ ಏಯ್ಟ್. ಸೊ ದ ನಂಬರ್ ಇಸ್ ಏಯ್ಟೀನ್ ಇದು ನಿಮ್ಮ ಫೈನಲ್ ಆನ್ಸರ್. ಸೊ ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ 24 ನ ಹೇಗೆ ಬರೀತೀರ ನೀವು 2 ಇಂಟು ಟೆನ್ ಪ್ಲಸ್ ಫೋರ್. ಸೊ ನೋಡಿ ಇದು ನಮ್ಮ ಎಕ್ಸ್ ವ್ಯಾಲ್ಯೂ ಆದರೆ ಮತ್ತು ಇದು ನಮ್ಮ ವೈ ವ್ಯಾಲ್ಯೂ ಆದರೆ ಹೇಗೆ ಬರಿತೀರಾ 2 ಇಂಟು ಟೆನ್ ಪ್ಲಸ್ ಫೋರ್ ಅಲ್ವಾ. ಸೊ ಇಲ್ಲಿ ಟೂ ಟೂ ಬದಲು ಎಕ್ಸ್ ಬರೆದಿದ್ದೀವಿ ನಾವಿಲ್ಲಿ ಟೆನ್ ಇಂಟು ಎಕ್ಸ್. ಸೊ ಟೂ ಬದಲು ಎಕ್ಸ್ ಪ್ಲಸ್ ಫೋರ್ ಫೋರ್ ನಮ್ಮದು ವೈ ವ್ಯಾಲ್ಯೂ ಆಗುತ್ತೆ. ಸೊ ವೈ ಅಂತ ಬರೆದಿದ್ದೀವಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ಟೂ ಜಿಟ್ ನಂಬರ್ ಇದ್ದರೆ ಎಕ್ಸ್ ವೈ ಇದನ್ನು ಹೇಗೆ ಬರೆಯೋದು ಟೆನ್ ಎಕ್ಸ್ ಪ್ಲಸ್ ವೈ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ ಎಕ್ಸೈಸ್ 3.4 ಸೆಕೆಂಡ್ ಕ್ವೆಶನಲ್ಲಿ ಫೋರ್ತ್ ಸಬ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಮೀನಾ ವೆಂಟ್ ಟು ಅ ಬ್ಯಾಂಕ್ ಟು ವಿತ್ಡ್ರಾ ರುಪೀಸ್ 2000. ಶಿ ಆಸ್ ದ ಕ್ಯಾಶಿಯರ್ ಟು ಗಿವ್ ಹರ್ ರುಪೀಸ್ 50 ಆ್ಯಂಡ್ ರುಪೀಸ್ 100 ನೋಟ್ಸ್ ಓನ್ಲಿ. ಮೀನಾ ಗಾಟ್ 25 ನೋಟ್ಸ್ ಇನ್ ಆಲ್ ಫೈಂಡ್ ಹೌ ಮೆನಿ ನೋಟ್ಸ್ ಆಫ್ ರುಪೀಸ್ 50 ಆ್ಯಂಡ್ ರುಪೀಸ್ 100 ಶಿ ರಿಸೀವ್ಡ್. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ಮೀನಾ ವೆಂಟ್ ಟು ಅ ಬ್ಯಾಂಕ್ ಟು ವಿತ್ಡ್ರಾ ರುಪೀಸ್ 2000. ಸೊ ಅಲ್ಲೊಂದು ಬ್ಯಾಂಕ್ ಹೋಗ್ತಲೆ 2000 ರುಪೀಸ್ನ ತಗೊಳ್ಳೋಕ್ಕೆ ಮತ್ತು ಕ್ಯಾಶಿಯರ್ನ ಬರೀ 50 ರೂಪಾಯಿ ಮತ್ತು 100 ರೂಪಾಯಿ ನೋಟ್ಸ್ ಕೊಡಿ ಅಂತ ಕೇಳ್ತಲೆ ಆ್ಯಂಡ್ ಟೋಟಲಿ ಅವಳಿಗೆ 25 ನೋಟ್ಸ್ ಸಿಗತ್ತೆ. ಸೊ ಎಷ್ಟು 50 ರೂಪಾಯಿ ನೋಟ್ ಮತ್ತು ಎಷ್ಟು 100 ರುಪಾಯಿ ನೋಟ್ಸ್ ಸಿಕ್ತು ಅಂತ ನಾವು ಫೈನ್ ಮಾಡಬೇಕು. ಸೊ ಏನು ಬರೆಯೋಣ ಫಸ್ಟು 50 ರೂಪಾಯಿ ನೋಟ್ಸು ಎಕ್ಸ್ ನಂಬರ್ ಮತ್ತು 100 ರೂಪಾಯಿ ನೋಟು ವೈ ನಂಬರ್ ತಗೊಂಡ್ಲು ಅಂತ ಬರೆಯೋಣ. ಸೊ ಲೆಟ್ ದ ನಂಬರ್ ಆಫ್ ರುಪೀಸ್ 50 ನೋಟ್ಸ್ ಬಿ ಎಕ್ಸ್. ಅದೇ ಥರ ಲೆಟ್ ದ ನಂಬರ್ ಆಫ್ ರುಪೀಸ್ 100 ನೋಟ್ಸ್ ಬಿ ಈಕ್ವಲ್ ಟು ವೈ. ಸೊ ಏನು ಕೊಟ್ಟಿದ್ದಾರೆ ಟೋಟಲ್ ನಂಬರ್ ಆಫ್ ನೋಟ್ಸ್ 25. ಸೊ ಅರ್ಥ ಏನು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 25 ಅಲ್ವಾ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 25 ಇದು ನಮ್ಮ ಫಸ್ಟ್ ಈಕ್ವೇಶನ್. ಮತ್ತು ಇನ್ನೊಂದು ಈಕ್ವೇಶನ್ ನಾವೇ ಫೈನ್ ಮಾಡಬೇಕು. ಹೇಗೆ ನೋಡಿ ಅವಳಿಗೆ 50 ನಂಬರ್ ಸಾರಿ ಎಕ್ಸ್ ನಂಬರ್ 50 ನೋಟ್ಸ್ ಬಂದಿದೆ. ಸೊ 50x ಮತ್ತು 100 ರೂಪಾಯಿ ನೋಟ್ಸು ವೈ ನಂಬರ್ ಬಂದಿದೆ ಪ್ಲಸ್ 100 ವೈ ಈ ಟೋಟಲ್ ಮಾಡಿದ್ರೆ ಎಷ್ಟು ಸಿಗತ್ತೆ
ಟೋಟಲ್ ರುಪೀಸ್ 2000 ಅಲ್ವಾ. ಸೊ ಇಸ್ ಟೋಟಲ್ ಇಸ್ ಈಕ್ವಲ್ ಟು 2000. ಸೊ ಇದು ನಿಮ್ಮ ಟೂ ಈಕ್ವೇಷನ್ಸ್. ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡಿಡು, ಫಸ್ಟ್ ಮತ್ತೆ ಈಕ್ವೇಷನ್ಸ್ನ ಬರೆಯೋಣ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 25 ಮತ್ತು 50x ಪ್ಲಸ್ 100y ಇಸ್ ಈಕ್ವಲ್ ಟು 2000. ಸೊ ನೋಡಿ, ಇಲ್ಲಿ ಯಾರು ಆಪೋಸಿಟ್ ಸೈನ್ ಇಲ್ಲ, ಎಲ್ಲ ಪ್ಲಸ್ ಇದೆ, ಪ್ಲಸ್ 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 ಪ್ಲಸ್. ಸೊ ಏನು ಮಾಡು, ಯಾವ್ದನ ಒಂದು ವೇರಿಯಬಲ್ ತಗೊಂಡು ಈಕ್ವೇಟ್ ಮಾಡೋಣ. ಸೊ ಇಲ್ಲಿ 50 ಲೆಸ್ಸರ್ ನಂಬರ್ ಅಲ್ವಾ, ಸೊ 50 ನ ತಗೊಳ್ಳೋಣ. ಸೊ ಫಸ್ಟ್ ಈಕ್ವೇಷನ್ ಇಂಟು 50, ಸೆಕೆಂಡ್ ಈಕ್ವೇಷನ್ ಇಂಟು 1. ಸೊ ಎಷ್ಟಾಗುತ್ತೆ, 50x ಪ್ಲಸ್ 50y ಇಸ್ ಈಕ್ವಲ್ ಟು 25 ಇಂಟು 50 ಎಷ್ಟು, 1250. 1250. ಮತ್ತು ಸೆಕೆಂಡ್ ಈಕ್ವೇಷನ್ ಆಸ್ ಇಟ್ ಇಸ್, 50x ಪ್ಲಸ್ 100y ಇಸ್ ಈಕ್ವಲ್ ಟು 2000. ನೋಡಿ, ಇಲ್ಲಿವರೆಗೂ ಎಲ್ಲದಕ್ಕೂ ಆಪೋಸಿಟ್ ಸೈನ್ ಇತ್ತು, ಸೊ ನಾವು ಆ್ಯಡ್ ಮಾಡ್ತಾ ಇದ್ವಿ. ಇವಾಗ ಸೇಮ್ ಸೈನ್ ಇರೋದ್ರಿಂದ ನಾವು ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ರೆ ಎಲ್ಲ ಕಡೆ ಸಿಂಬಲ್ ಚೇಂಜ್ ಆಗುತ್ತೆ. ಇದು ಮಾಡಿದ್ರೆ ಏನಾಗುತ್ತೆ, 50x ಮೈನಸ್ 50x, ಸೊ 0. 50y ಮೈನಸ್ 100, ಮೈನಸ್ 100y ಎಷ್ಟಾಗುತ್ತೆ, ಮೈನಸ್ 50y ಇಸ್ ಈಕ್ವಲ್ ಟು 1250 ಮೈನಸ್ 2000 ಎಷ್ಟಾಗುತ್ತೆ, ಮೈನಸ್ 750. ಸೊ ನೋಡಿ, ಇಲ್ಲಿ ಎಕ್ಸ್ ಟರ್ಮ್ ಕ್ಯಾನ್ಸಲ್ ಆಯಿತು, ಸೊ ಬರೀ ವೈ ಟರ್ಮ್ ಇಕ್ಕಿದೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ವೈ ಇಸ್ ಈಕ್ವಲ್ ಟು 750 ಡಿವೈಡೆಡ್ ಬೈ 50. 0 ಕ್ಯಾನ್ಸಲ್, 75/5 ಎಷ್ಟು, 15. ಸೊ ನಮಗೆ ವೈ ವ್ಯಾಲ್ಯೂ 15 ಬಂತು. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಹೇಗೆ ಫೈನ್ ಮಾಡೋದು, ವೈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಫಸ್ಟ್ ಈಕ್ವೇಷನ್ ತಗೊಳ್ಳೋಣ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 25, ವೈ ವ್ಯಾಲ್ಯೂ 15. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಪ್ಲಸ್ 15 ಇಸ್ ಈಕ್ವಲ್ ಟು 25. ಸೊ ಇಲ್ಲಿಂದ ಏನು ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 25 ಮೈನಸ್ 15 ಎಷ್ಟು, 10. ಎಕ್ಸ್ ಇಸ್ ಈಕ್ವಲ್ ಟು 10 ಬಂತು, ವೈ ಇಸ್ ಈಕ್ವಲ್ ಟು 15 ಬಂತು. ಸೊ ಫೈನಲ್ ಆನ್ಸರ್ ಏನಾಗುತ್ತೆ, ಇಲ್ಲಿ ಬರೀತೀನಿ ಫೈನಲ್ ಆನ್ಸರ್. ಫೈನಲ್ ಆನ್ಸರ್ ಈ ರೀತಿ ಬರೀಬೇಕು. ಸೊ ನಂಬರ್ ಆಫ್ ರುಪೀಸ್ 50 ನೋಟ್ಸ್ ಇಸ್ ಈಕ್ವಲ್ ಟು ಎಷ್ಟು, ಎಕ್ಸ್ ಅಲ್ವಾ, ವಿಚ್ ಇಸ್ ಈಕ್ವಲ್ ಟು 10. ಅದೇ ಥರ ನಂಬರ್ ಆಫ್ ರುಪೀಸ್ 100 ನೋಟ್ಸ್ ಇಸ್ ಈಕ್ವಲ್ ಟು ವೈ, ವೈ ವ್ಯಾಲ್ಯೂ ಏನು, 15. ಸೊ ಇದು ನಿಮ್ಮ ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ನೋಡೋಣ. ಏನಿದೆ, ಆ ಲೆಂಡಿಂಗ್ ಲೈಬ್ರರಿ ಹ್ಯಾಸ್ ಅ ಫಿಕ್ಸ್ ಚಾರ್ಜ್ ಫಾರ್ ದ ಫಸ್ಟ್ 3 days ಆ್ಯಂಡ್ ಅನ್ ಅಡಿಷ್ನಲ್ ಚಾರ್ಜ್ ಫಾರ್ ಈಚ್ ಡೇ ದೇರ್ ಆಫ್ಟರ್. ಸೊ ಲೈಬ್ರರಿನಲ್ಲಿ ಬುಕ್ಸ್ ತಗೊಂಡ್ರೆ ಫಸ್ಟ್ 3 days ಫಿಕ್ಸ್ ಚಾರ್ಜ್, ಆಮೇಲೆ 4th day, 5th day, 6th day ಎಕ್ಸ್ಟ್ರಾ ಚಾರ್ಜ್. ಸೊ ಈಚ್ ಡೇಗೆ ಒಂದು ಎಕ್ಸ್ಟ್ರಾ ಚಾರ್ಜ್ ಬರುತ್ತೆ. ಸರಿತಾ ಪೇಡ್ ರುಪೀಸ್ 27 ಫಾರ್ ಅ ಬುಕ್ ಶಿ ಕೆಪ್ ಫಾರ್ 7 days. ಸೊ ಸರಿತಾ ಅಂತ ಒಬ್ಳು ಹುಡುಗಿ, ಅವಳು ಒಂದು ಬುಕ್ನ 7 days ಇಟ್ಕೊಂಡ್ಳು. ಸೊ ಎಷ್ಟು ಚಾರ್ಜು, 27 rupees. ಸೂಜಿ ಇನ್ನೊಬ್ಳು, ಅವಳು 5 days ಬುಕ್ ಇಟ್ಕೊಂಡ್ಳು, ಆ 5 days 21 rupees ಪೇ ಮಾಡಬೇಕಾಗಿತ್ತು. ಸೊ ನಾವೇನು ಮಾಡಬೇಕು, ಎರಡು ಫಿಕ್ಸ್ ಚಾರ್ಜ್ ಮತ್ತು ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇನ ಫೈನ್ ಮಾಡಬೇಕು. ಸೊ ಫಸ್ಟ್ ಏನು ಬರೆಯೋಣ, ಲೆಟ್ ದ ಫಿಕ್ಸ್ಡ್ ಚಾರ್ಜ್ ಬಿ ರುಪೀಸ್ ಎಕ್ಸ್. ಅದೇ ಥರ ಲೆಟ್ ದ ಎಕ್ಸ್ಟ್ರಾ ಚಾರ್ಜ್ ಫಾರ್ ಈಚ್ ಡೇ ಬಿ ರುಪೀಸ್ ವೈ. ಸೊ ಫಿಕ್ಸ್ ಚಾರ್ಜ್ ರುಪೀಸ್ ಎಕ್ಸ್ ಮತ್ತು ಎಕ್ಸ್ಟ್ರಾ ಚಾರ್ಜ್ ಫಾರ್ ಈಚ್ ಡೇ ವೈ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಸರಿತಾ. ಸೊ ಸರಿತಾ ಕೇಸ್ ಏನು, 27 rupees ಫಾರ್ 7 days. 7 days ಫಿಕ್ಸ್ ಚಾರ್ಜ್ ಎಷ್ಟು, 3 days. ಸೊ 3 days ಅವಳು ಫಿಕ್ಸ್ ಚಾರ್ಜ್, 3 days ರುಪೀಸ್ ಎಕ್ಸ್ ಪೇ ಮಾಡಬೇಕಾಗಿತ್ತು. ಮತ್ತು ಎಷ್ಟು, 3 days ಆದಮೇಲೆ 7 days ಅಲ್ವಾ ಟೋಟಲ್. ಸೊ ಮಿಕ್ಕಿಟ್ 4 days. 7 days 3 days ಕಲಿತ್ರೆ ಎಷ್ಟಾಗುತ್ತೆ, ಮಿಕ್ಕಿಟ್ 4 days. 4 days ವೈ ರುಪೀಸ್ ಈಚ್ ಡೇ ಪೇ ಮಾಡಬೇಕಾಗಿತ್ತು. ಸೊ ಏನು ಬರುತ್ತೆ ಸರಿತಾಗೆ, ಎಕ್ಸ್ ರುಪೀಸ್ ಅಲ್ವಾ, ಎಕ್ಸ್ ರುಪೀಸ್. ಯಾಕಂದರೆ ಫಸ್ಟ್ 3 days ಫಿಕ್ಸ್ ಚಾರ್ಜ್, ಮತ್ತು 4 into y, ಯಾಕಂದರೆ ಈಚ್ ಎಕ್ಸ್ಟ್ರಾ ಡೇಗೆ ಆ ವೈ ರುಪೀಸ್ ಪೇ ಮಾಡಬೇಕು. ಸೊ 4 extra days ವೈ ರುಪೀಸ್ 4 times ಪೇ ಮಾಡಬೇಕು. ಇದು ಈಕ್ವಲ್ ಟು ಎಷ್ಟು ಟೋಟಲ್, ರುಪೀಸ್ 27.
ರುಪೀಸ್ 27 ಬರೀ ಕಾನ್ಸ್ಟೆಂಟ್ ಥರ ಬರೆಯೋಣ. ಸೊ ಇದು ನಮ್ಮ ಫಸ್ಟ್ ಈಕ್ವೇಷನ್. ಅದೇ ಥರ ನೆಕ್ಸ್ಟ್ ಪರ್ಸನ್ ಯಾರು, ಸೂಜಿ. ಸೂಜಿ ಎಷ್ಟೇ ಟೋಟಲಿ 5 ಡೇಸ್. ಸೊ 5 ಡೇಸ್ನಲ್ಲಿ 3 ಡೇಸ್ ಫಿಕ್ಸ್ ಚಾರ್ಜ್ ಮತ್ತು ಇನ್ 2 ಡೇಸ್ಗೆ ಅಡಿಷ್ನಲ್ ಚಾರ್ಜ್. ಸೊ ಏನಾಗುತ್ತೆ, ಫಸ್ಟ್ 3 ಡೇಸ್ ಕಾಮನ್ ರುಪೀಸ್ ಎಕ್ಸ್ ರುಪೀಸ್ ಪ್ಲಸ್ ಇನ್ 2 ಡೇಸ್ಗೆ ವೈ ರುಪೀಸ್ ಆನ್ ಈಚ್ ಡೇ. ಸೊ 2 ಟೈಮ್ಸ್ ವೈ ಇಸ್ ಈಕ್ವಲ್ ಟು ಎಷ್ಟು, 21 ಅಲ್ವಾ. ಸೊ 21. ಸೊ ಇದು ನಿಮ್ಮ 2 ಈಕ್ವೇಷನ್ಸ್, ಎಕ್ಸ್ ಪ್ಲಸ್ 4 ವೈ ಈಕ್ವಲ್ಸ್ 27 ಮತ್ತು ಎಕ್ಸ್ ಪ್ಲಸ್ 2 ವೈ ಈಕ್ವಲ್ಸ್ 21. ನೋಡಿ ಸಿಂಪಲ್, ನೀವೇ ಟ್ರೈ ಮಾಡಿ ಫಸ್ಟ್. ಓಕೆ, ಸೊ ನಾವು ಸಾಲ್ವ್ ಮಾಡೋಣ. 2 ಈಕ್ವೇಷನ್ಸ್ ಏನು, ಎಕ್ಸ್ ಪ್ಲಸ್ 4 ವೈ ಈಕ್ವಲ್ಸ್ 27 ಡೆಲ್ಲಿ ಎಕ್ಸ್ ಪ್ಲಸ್ 2 ವೈ ಈಕ್ವಲ್ಸ್ 21. ನೋಡಿ ಇಲ್ಲಿ ಆಲ್ರೆಡಿ ಎಕ್ಸ್ ಟರ್ಮ್ಸ್ ಎಕ್ಸ್ ಕೋಎಫಿಷಿಯನ್ಸು 1 ಇದೆ. ಸೊ ಇವೆರಡ್ ಮ್ಯಾಚಿಂಗ್. ಸೊ ನಾವು ಡೈರೆಕ್ಟಾಗಿ ವಿತೌಟ್ ಮಲ್ಟಿಪ್ಲೈ ನೆಕ್ಸ್ಟ್ ಸ್ಟೆಪ್ಗೆ ಪ್ರೊಸೀಡ್ ಮಾಡ್ಬೋದು. ಎಲ್ಲ ಪಾಸಿಟಿವ್ ಇದೆ. ಸೊ ಏನು ಮಾಡ್ಬೇಕು ನಾವು, ಮೈನಸ್. ಸೊ ಮೈನಸ್ 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 ಏನಾಗುತ್ತೆ, ಎಕ್ಸ್ ಎಕ್ಸ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. 4 ವೈ ಮೈನಸ್ 2 ವೈ ಎಷ್ಟಾಗುತ್ತೆ, 2 ವೈ ಇಸ್ ಈಕ್ವಲ್ ಟು 26 27 ಮೈನಸ್ 21 ಎಷ್ಟು, 6. ಸೊ ಇಲ್ಲಿಂದ ವೈ ಇಸ್ ಈಕ್ವಲ್ ಟು 6/2 ಇಸ್ ಈಕ್ವಲ್ ಟು 3 ಬರುತ್ತೆ. ಸೊ ಇಲ್ಲಿ ವೈ ಇಸ್ ಈಕ್ವಲ್ ಟು 3/2. ಎಕ್ಸ್ ಎಕ್ಸ್ ಫೈನ್ ಮಾಡೋದು, ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಕ್ಸ್ ಪ್ಲಸ್ 4 ವೈ ಇಸ್ ಈಕ್ವಲ್ ಟು 27. ಸೊ ಎಕ್ಸ್ ಪ್ಲಸ್ 4 × 3, ವೈ ಬದಲು 3 ಬರೆಯೋಣ, ಈಕ್ವಲ್ ಟು 27. ಸೊ ಎಕ್ಸ್ ಪ್ಲಸ್ 4 × 3 ಎಷ್ಟಾಗುತ್ತೆ, 12. ಸೊ ಎಕ್ಸ್ ಪ್ಲಸ್ 12 ಇಸ್ ಈಕ್ವಲ್ ಟು 27. ಸೊ ಎಕ್ಸ್ ಇಸ್ ಈಕ್ವಲ್ ಟು 27 ಮೈನಸ್ 12 ಇಸ್ ಈಕ್ವಲ್ ಟು 27 ಮೈನಸ್ 12 ಎಷ್ಟು, 15. ಸೊ ಎಕ್ಸ್ ಟು 15 ಮತ್ತು ವೈ 3. ಸೊ ಫೈನಲ್ ಆನ್ಸರ್ ಹೇಗೆ ಬರೆಯೋದು, ಆನ್ಸರ್ ಫಿಕ್ಸ್ ಚಾರ್ಜ್ ಇಸ್ ಈಕ್ವಲ್ ಟು ರುಪೀಸ್, ಫಿಕ್ಸ್ ಚಾರ್ಜ್ ಏನು, ಎಕ್ಸು. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು ನಮಗೆ, ಎಕ್ಸ್ ಇಸ್ ಈಕ್ವಲ್ ಟು 15. ಸೊ ಫಿಕ್ಸ್ ಚಾರ್ಜ್ ಈಕ್ವಲ್ಸ್ ರುಪೀಸ್, ಕೆಳಗಡೆ ಬರೀತೀನಿ, ಈಕ್ವಲ್ಸ್ ರುಪೀಸ್ 15. ಮತ್ತು ವೈ ಏನು, 3 ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇ. ಸೊ ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇ ಇಸ್ ಈಕ್ವಲ್ ಟು ರುಪೀಸ್ ವೈ. ವೈ ವ್ಯಾಲ್ಯೂ ಎಷ್ಟು, 3. ಸೊ ಇದು ನಿಮ್ಮ ಫೈನಲ್ ಆನ್ಸರ್. ಸೊ ಇದನ್ನಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು, ಫಿಕ್ಸ್ ಚಾರ್ಜ್. ಸೊ ಫಿಕ್ಸ್ ಚಾರ್ಜ್ ಮಲ್ಟಿಪ್ಲೈ ಆಗೋಲ್ಲ, ಫಸ್ಟ್ 3 ಡೇಸ್ಗೆ ಎಕ್ಸ್ ಅಂತಲೇ ಇರುತ್ತೆ. ಅದಾದಮೇಲೆ ಮಿಕ್ಕಿದ್ ಎಷ್ಟು ದಿವಸ ಇದೆಯೋ ಆ ಈಚ್ ಎಕ್ಸ್ಟ್ರಾ ಡೇಗೆ ವೈ ರುಪೀಸ್ ಪೇ ಮಾಡಬೇಕು. ಸೊ ನೋಡಿ ಫಸ್ಟ್ ಕೇಸ್ನಲ್ಲಿ ಸರಿತಾ, 4 ಎಕ್ಸ್ಟ್ರಾ ಡೇಸ್ಗೆ 4 ಟೈಮ್ಸ್ ವೈ ಕಟ್ಟಬೇಕು. ಸೊ 4 × y ಇದೆ. ಅದೇ ಥರ ಸೂಜಿ, 2 ಎಕ್ಸ್ಟ್ರಾ ಡೇಸ್, ಸೊ 2 × y. ಅದೇ ಫಸ್ಟ್ 3 ಡೇಸ್ ಸೇಮ್, ಬರೀ ಎಕ್ಸ್ ಅಂಡ್ ಎಕ್ಸ್. ಸೊ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇವಾಗ ಈ ವಿಡಿಯೋ ಮುಗಿತು. ಅಕಸ್ಮಾತ್ ನಾನು ಏನಾದ್ರು ಹೇಳ್ಕೊಂಡು ಕೊಟ್ಟಿದ್ದಲ್ಲಿ ಡೌಟ್ ಇದ್ದರೆ, ಅಥವಾ ನೀವು ಟೆಕ್ಸ್ಟ್ ಬುಕ್ಕಿಂದ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಯಾವ್ದಾನ ಡೌಟ್ ಬಂದರೆ ನೀವು ನಮ್ಮನ್ನ ಡೌಟ್ಸ್ನ ಕೇಳ್ಬೋದು. ಹೇಗೆ ಕೇಳ್ತೀರಾ, 3 ಮೆಥಡ್ ಇದೆ. ಫಸ್ಟ್ ಮೆಥಡ್, ನೀವು ನಮ್ಮ ನಂಬರ್ಗೆ ವಾಟ್ಸ್ಆ್ಯಪ್ ಮೆಸೇಜ್ ಕಳಿಸ್ಬೋದು. ಸೆಕೆಂಡ್ ಮೆಥಡ್, ನೀವು ನಮಗೆ ಇಮೇಲ್ ಕಳಿಸ್ಬೋದು. ನಮ್ಮ ಇಮೇಲ್ info.projectsitara@gmail.com, ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ. 3ನೇ ಮೆಥಡ್, ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾವು ಎಲ್ಲ ಕಮೆಂಟ್ಸ್ ನೋಡ್ಬಿಟ್ಟು ಖಂಡಿತ ಆನ್ಸರ್ ಮಾಡೇ ಮಾಡ್ತೀವಿ. ಎಕ್ಸಾಮ್ ಚೆನ್ನಾಗಿ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್.